हेलो हेलो। हाँ हेलो, नमस्ते अहोरात्र। अहोरात्र ಒಂದು ಇದು ಅಹೋರಾತ್ರ ಹೆಣ್ಣು ನಿಂದಕರ ವಿರುದ್ಧ ಹೋರಾಡಕತ್ತನಲ್ಲ, ಹಾಂ ಭಯ ಅನ್ನೋದೇ ಇಲ್ವಲ್ಲ, ಅದು ಹೆಂಗೆ? ಭಯ ಏನಪ್ಪ ಇರ್ಬೇಕು ಗುಂಡು? ಹಂಗಲ್ಲ, ಈಗ ನಮ್ಮ ಹಿಂದೆ ಫ್ಯಾಮಿಲಿ ಇರುತ್ತಲ್ಲ, ಫ್ಯಾಮಿಲಿ ಇದ್ರೆ ಏನಾಗುತ್ತೆ? ಫ್ಯಾಮಿಲಿಗೂ ಭಯ ಇಲ್ಲ, ನಾಳೆ ಫ್ಯಾಮಿಲಿಗೆ ಏನಾದ್ರು ಮಾಡ್ತಾರೋ ಅನ್ನೋ ಭಯ ಹುಟ್ಕೊಂತಕ್ಕಂಥ ಮಾಡ್ಲಿ ಅದಕ್ಕೆ ಬಿಡು. ಹೆಣ್ಣು ನಿಂದನೇನೆ ಒಂದು ಕೆಟ್ಟದ್ದು, ಯಾಕೆ ಅದು ಧೈರ್ಯ ಎಲ್ಲರಿಗೂ ಬರಂಗಿಲ್ಲಲ್ಲ, ಬರ್ಬೇಕು? ಎಲ್ಲರಿಗೂ ಬರಂಗಿಲ್ಲ ಅದು. ಏ ಅದು ಬರ್ದೇ ಇದ್ರೆ ನಿನ್ ಪ್ರಯೋಜನ ಇಲ್ಲ ಕತ್ತೆ. ಬಂದ್ರೂ ಸಮಾಜ ಬಿಡಂಗಿಲ್ಲಲ್ರಿ. ಇಡಪ್ಪನ ಹೇಳಿ ಹೇಳಿ ಅಂತಲ್ಲ, ಸಮಾಜ ಬಾಯಿ ಮಾತಾಡ್ತೀಯ? ಯಾರು ಪಕ್ಕದ ಮನೆಯವ್ರಿಗೆ ಹೆಣ್ಣು ನಿಂದನೆ ಮಾಡದೇ ಇದ್ರೆ ಎದುರಿಸೋ ಧೈರ್ಯ ಇಲ್ದೆ ಇರೋ, ನಾಳೆ ನಿನ್ ಮನೆ ಹೆಣ್ಣು ನಿಂದನೆ ಮಾಡಿದಾಗ ಬೆಬ್ಬೆಬ್ಬೆ ಅಂತೀಯ. ಪಕ್ಕದ ಮನೇನ ಕಾಪಾಡಕ್ ಆಗದೆ ಇರೋ ನಿನ್ ಮನೇನೇನೋ ಕಾಪಾಡ್ತೀಯ ನೀನು? ನಿಮ್ ಮನೆಗೆ ಬರೋದು ನಾಳೆ ಅವ್ರ ಮನೆಗೆ ಬರುತ್ತೆ, ಅವ್ರ ಮನೆಗೆ ಬರೋದು ನಾಳೆ ನಿನ್ ಮನೆಗೆ ಬರುತ್ತೆ. ಈ ಕರ್ನಾಟಕದಲ್ಲಿ ಯಾರಿಗೆ ಕಷ್ಟ ಬಂದ್ರು ಎದುರಿಗೆ ಎದ್ದು ನಿಂತ್ಕೊಳಕ್ ಆಗದೆ ಇರೋ ನೀವು ವೀರ ಅನ್ನೋದಿಲ್ಲ ಅವನ್ನ, ಹೇಳಿ ಅಂತ. ಯಾರ ಮನೆಗೆ ಬಂದ್ರು ಅಷ್ಟೇ, ಅವ್ರ ಹತ್ರ ಯಾರ ಮನೆ ಹೆಣ್ಮಕ್ಳು ಹೆಂಡಿಗೆ ಕೋಪ ಬರುತ್ತೆ. ಕೋಪ ಬಂದ್ರೆ ಏನ್ ಪ್ರಯೋಜನ? ಒಳಗಡೆ ನುಂಗ್ಕೊಳ್ಳೋರು ಅನಾರೋಗ್ಯ ಬರುತ್ತೆ. ಎಲ್ಲಾರು ಜನಕ್ಕೆ ಅನಾರೋಗ್ಯ ಯಾಕೆ ಬರ್ತಾ ಇದೆ ಗೊತ್ತಾ? ಕೋಪ ನುಂಗಿಕೊಳ್ಳೋದ್ರಿಂದ. ಕೋಪ ಹೊರಗೆ ಹಾಕಿದ್ರೆ ಅನಾರೋಗ್ಯ ಬರಲ್ಲ ಬರಲ್ಲ ಏನಕ್ಕೆ ಬರುತ್ತೆ? ಕೋಪ ಮಾಡಕ್ ಆಗದೆ ಇರೋ ಹೇಡಿಗಳಿಗೆ ಮಾತ್ರ ಅನಾರೋಗ್ಯ ಬರುತ್ತೆ. ಕೋಪ ಅನ್ನೋದು ಪ್ರಾಪರ್ ಆಗಿ ಬರಬೇಕು, ಸ್ವಾರ್ಥಕ್ಕೆ ಬರಬಾರ್ದು, ನಿಸ್ವಾರ್ಥಕ್ಕೆ ಬರಬೇಕು. ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ಬರನ್ನ ಕಾಪಾಡಕ್ಕೋಸ್ಕರ ಬರಬೇಕು, ನಿನ್ನನ್ನು ನಿನ್ ಕಾಪಾಡ್ಕೊಳಕ್ಕೆ. ಅದಕ್ಕೆ ಜನ ಕೇಳೋದು ಎಷ್ಟು ಯೋಗ್ಯತೆ ಇದೆಯೋ ಅಹೋರಾತ್ರನ ನಿಂದೆ ಮಾಡ್ರೋ ಹೆಣ್ಣು ನಿಂದನೆ ಮಾಡ್ತೀರಾ ನೀವು ಅಂತ ಬಯ್ಯೋದು. ನಿಮಗೆ ನಿಂದನೆ ಮಾಡಿದ್ರೆ ನಿಮ್ಗೇನು ಅನ್ಸಂಗಿಲ್ಲ? ನಂಗೇನು ಅನ್ಸೋದಿಲ್ಲ, ಖುಷಿ ಆಗತ್ತೆ. ಇವನು ಯೋಗ್ಯ ಅಯೋಗ್ಯ ಅನ್ಸುತ್ತೆ, ಇವನಿಗೆ ಇನ್ನೂ ನಿಂದನೆ ಮಾಡಿ ಅನ್ಸುತ್ತೆ. ಆದ್ರೆ ಹೆಣ್ಣು ನಿಂದನೆ ಮಾಡಿದ್ರೆ ಅವ್ರನ್ನ ಬಿಡಲ್ಲ, ನಂಗೆ ಟಿಪ್ಪರ್ಲಾಗ ಹಾಕಿದ್ರು ಬಿಡಲ್ಲ. ಇವಾಗ ನೋಡ, ಫೈಲ್ ತಯಾರಾಗಿದೆ. 300 ಚಿಲ್ಲರೆ ಜನ ಅಯೋಗ್ಯರು. ಅಲ್ಲ ಸರ್, ಅದ್ ಹೆಂಗ್ ಹಿಡಿದಿಟ್ಕೊಂತೀರಿ? ನಿಮಗ ಅವಮಾನ ಮಾಡಿದ್ರು ನಿಮಗ ಕೋಪ ಅದೇನ್ ಬರಂಗಿಲ್ಲ? ಏನಕ್ ಬರತ್ತೆ? ಬರಬಾರ್ದು, ಬಂದ್ರೆ ಏಡಿ ನಾನು ಅಂತ ಅರ್ಥ. ನನಗೋಸ್ಕರ ಬದುಕ್ಬೇಕೇನ ಈ ಭೂಮಿಯಲ್ಲಿ ಬಂದು? ಇನ್ನೊಬ್ಬರಿಗೋಸ್ಕರ ಬದುಕ್ಬೇಕು. ಅಲ್ಲ ಸರ್, ನೀವೆಲ್ಲಾ ವಿಡಿಯೋದೊಳಗ ಹೇಳಿರಿ, ಏನ ಗಿಡದ ಜೊತೆ ಸಂವೇದನೂ ಇರ್ತೈತಿ, ಪ್ರಾಣಿಗಳ ಜೊತೆ ಸಂವೇದನೆ. ಇನ್ನೊಬ್ರು ಅಂದ್ರೆ ಗಿಡ ಪ್ರಾಣಿ ಅಂತ ಎಲ್ಲವೂ ಇನ್ನೊಬ್ಬರೇ. ನಾನ್ ಬಿಟ್ಟು, ನಾನು ಅನ್ನೋದನ್ನ ಬಿಟ್ಟು ಪ್ರತಿಯೊಂದು ಇನ್ನೊಬ್ಬರು. ಈಗ ದೇವ್ರ ಜೊತೆ ಸಂವೇದನೆ ಮಾಡಕ್ ಬರ್ತಾರ ಸರ್? ಅದೇ ದೇವ್ರು ಅಂದ್ರೇನೆ ಇನ್ನೊಬ್ರು ಅಂತ ಅರ್ಥ. ಅಂದ್ರೆ ಆತ್ಮದೊಳಗ ಪರಮಾತ್ಮ ಅಂತ ಎಲ್ಲರೊಳಗಿರೋ ದೇವರಿಗೆ ಗೌರವ ಕೊಡ್ಬೇಕು ಕತ್ತೆ. ಖುಷಿ ಆಯ್ತಾ? ಕರೆಕ್ಟ್ ಆಗ್ತೀಯಾ? ನಿಮ್ ಮಾತು ಕೇಂದ್ರ ಬಹಳ ಖುಷಿ ಆಗ್ತದೆ. ಯಾವ ಊರು ನಿಂದು? ಸರ್ ನಂದು ಗದಗ. ನಿಮ್ ಜೊತೆ ಮಾತಾಡ್ಬೇಕು ನಂಗೆ ಬಹಳ ಆಸೆ ಇತ್ತು. ಮೊದ್ಲು ಒಂದ್ ಎರಡ್ ಸತ ಫೋನ್ ಹಚ್ಚಿ ಟಾರ್ಚರ್ ಕೊಟ್ಟಿದ್ದೆ, ನಂಗೆ ಹತ್ತದ ಬೇಡ ಅಂತ. ಬಾದಿನ ಎರಡ್ ಮೂರ್ ತಿಂಗಳ ಸುಮ್ಮನೆ ಆಗಿದ್ದೆ, ಮತ್ತೆ ವಿಡಿಯೋ ನೋಡ್ತಾ ನೋಡ್ತಾ ಮಾತಾಡ್ಲೇಬೇಕು. ಇವಾಗ ನೀನೇ ಹೇಳು, ಈಗ ಧೈರ್ಯವಾಗಿ ಮಾತಾಡಿ, ಹೇಳ್ತೀನಿ ಏನಾಗಲ್ಲ. ಕಿಚ್ಚಾ ಸುದೀಪ್ ಜೂಜ್ ಆಡಿಸೋದು ಸರಿನಾ ತಪ್ಪ? ತಪ್ಪು ತಪ್ಪು. ಮತ್ತೆ ಅದ್ ತಪ್ಪು ಅಂತ ಹೇಳೋದಕ್ಕೆ ಭಯ ಬಿದ್ರೆ ನೀನೇನ್ ದೇಶ ರಕ್ಷಣೆ ಮಾಡ್ತೀಯ? ಹೌದು ಸರ್, ಹೌದು. ಯಾಕಂದ್ರೆ ಈಗ ಕಿಚ್ಚ ಸುದೀಪ್ ಅವರು ಜೂಜ್ ಆಡಿಸ್ತಾರಲ್ಲ, ಈಗ ಅವ್ರ ಅಭಿಮಾನಿಗಳು ಅವ್ರ ರೀತಿನೇ ಆಗ್ಬೇಕಂತ ಪ್ರಚೋದನೆ ಬರುತ್ತೆ. ಇವಾಗ ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ರು, ಅಧಿಕಾರ ಅವ್ರ ಕೈಲಿತ್ತು, ಆರ್ಮಿ ಇತ್ತು, ರಾಜ ಮಹಾರಾಜರನ್ನೇ ಮಟ್ಟ ಹಾಕ್ಬಿಟ್ಟಿದ್ರಪ್ಪ. ಅಂತ ಟೈಮಲ್ಲಿ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತ ಹೇಳಿದ್ದು ಧೈರ್ಯನ ಅಲ್ವಾ? ಧೈರ್ಯ. ಮತ್ತೆ ಇವನ್ಯಾವನು ತಪ್ಪು ಮಾಡಿದ್ರೆ ಇವನ್ಯಾವನು ಇವನು ಅಂತ, ತಪ್ಪು ಮಾಡಿದ ಮೇಲೆ ಇವನ್ಯಾವನು ಅಂತ, ಯಾವ ಪುಟ್ಟಗೋಸಿ ಇವನು ಅಂತ. ನಮ್ಮ ಹುಡುಗರು ಸತ್ ಮೇಲೂ ನಾ ಚಿಕ್ಕ ಮಕ್ಕಳಿಬ್ಬರನ್ನ ಹಾಕೊಂಡು ಹಾವೇರಿಲಿ ಒಬ್ಬ ಹುಡುಗ ಇಬ್ಬರನ್ನ ಕೊಂದು ತನ್ನ ಹೆಂಡತಿಯ ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡ. ಅದಕ್ಕೆ ಕಾರಣ ಇವನೇ. ಇವನ ಆಡ್ ನೋಡಿ ಗೆಲ್ಬಹುದು ಅಂತ ಜೂಜಾಡಿ ಅವರು ಸತ್ತು ಹೋದ್ರು. ಆ ಮಕ್ಕಳ ಕೊಲೆಗೆ ಯಾರು ಕಾರಣ ಹೇಳು? ಮಕ್ಕಳು ಪಾಪ ಸಾಯ್ಬೇಕು ಅಂದಿತ್ತ? ಚಿಕ್ಕ ಮಕ್ಕಳು ಇನ್ನು ಜಗತ್ತೇ ಕಂಡಿಲ್ಲ. ಅವ್ರು ಸತ್ತ ಮೇಲೂ ಇವನು
ಇವನಿಗೆ ಹಂಚ್ಕೊಂಡು ಬದುಕೋದು ಹೇಳಿತನಾನ ಅಲ್ವಾ ಹೇಳು? ಅಲ್ಲ ಸರ್, ಅವ್ರ ನೋವು ಸುಮ್ಮನೆ ಬಿಡ್ತಾನೆ ಸರ್. ಅದು ಬೇರೆನಾ, ನೀನೇನ್ ಕತ್ತೆ ಕಾಯ್ತಿದ್ಯಾ? ದೇವ್ರು ಹೇಳ್ತಾರೆ ನಾನ್ ಬರೋವರೆಗೂ ನೀನೇನ್ ಕತ್ತೆ ಕಾಯ್ತಿದ್ಯಾ ಅಂತಾರೆ. ಇಷ್ಟೆಲ್ಲ ಆಗಿ ಅಂತ ಅವ್ರ ದುಡ್ಡು ತಗೊಂಡು ಮಕ್ಕಳನ್ನ ತಂದೆ ತಾಯಿಗಳು ಕೊಂದಂತ 15 ಲಕ್ಷ ದುಡ್ಡು ತಗೊಂಡು 75 ಲಕ್ಷ ಖರ್ಚು ಮಾಡಿ ದುಬೈಯಲ್ಲಿ ಫೋಟೋ ಹಾಕೊಂಡು ಮೆರೆದ್ರೆ ಇನ್ನೂ ಕಣ್ಣು ನೋಡ್ಕೊಂಡು ಸುಮ್ನೆ ಇರೋದು ಇದು ಏಡಿತನ ಆಗತ್ತಪ್ಪ. ಇವನ್ ಯಾವ ಇವನು ಅಂತ ಇವನಿಗೆ ಇನ್ನೊಬ್ರು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂತ. ಎಂತ ಹೆಣ್ ಮಕ್ಕಳು ಮಾನ ಹೊರಿತಾ ಇದ್ರೆ ಸುಮ್ನೆ ಇದಾರೆ ಬೇರೆ ನಟರುಗಳೆಲ್ಲ, ಇವನು ಮೆರಿತಾ ಇದ್ರೆ ಆಲ್ ದ ಬೆಸ್ಟ್ ಬೆಸ್ಟ್ ಆಫ್ ಲಕ್. ನಾಚಿಕೆ ಕೇಳ್ತಾನೆ ಏನು ಕರ್ನಾಟಕ ಧ್ವಜವನ್ನ ನಮ್ಮ ಗೌರವದಿಂದ ವೀರಾವೇಶಗಳಿಂದ ಹೋರಾಡಿ ಆರಿಸಿದಾರ ಅಥವಾ ದುಡ್ಡು ಕೊಟ್ಟು ಆರಿಸಿದಾರ? ದುಡ್ಡು ಕೊಟ್ಟು ಆರಿಸಿದ್ರೆ ಅಸಹ್ಯನ ಅಲ್ವಾ? ನಿಂಗೆ ಇವಾಗ ದುಡ್ಡು ಕೊಟ್ಟು ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ಗೌರವನ ಹೇಳು? ದುಡ್ಡು ಕೊಟ್ಟು ಆರಿಸಿ ನಾವು ಬೇಕಾಗಿ ಯಾಕೆ ಆರಿಸ್ಕೊಂಡಂಗ್ರಿ? ಹಾ, ಆ ಗೌರವ ಇಲ್ದೆ ಇದ್ಮೇಲೆ ಇಂಥದನ್ನೆಲ್ಲ ಎನ್ಕರೇಜ್ ಮಾಡ್ಕೊಂಡು ಇವನ್ ಯಾವನಿವನು? ಬೇರೆಯವರೆಲ್ಲ ಇವನ್ ಕಡೆ ಚಿತ್ರರಂಗದ ಕಡೆಯಿಂದ ಇವನ್ ಕಡೆಯಿಂದ ಹೆಣ್ಣು ಮಕ್ಕಳ ಹಣೆ ಮೇಲೆ ಚಪ್ಪಲಿ ಇಟ್ಬಿಟ್ಟು ಅವಮಾನ ಮಾಡ್ತಿದ್ರೆ ಎಲ್ಲ ಗೊತ್ತಿದ್ದು ಖಂಡಿಸದೇ ಇರೋಂತ ಬೇರೆ ನಟರು ಇವತ್ತು ಇವನು ಹೋಗಿ ಯಾವ್ದೋ ದುಡ್ಡು ಕೊಟ್ಟು ಕರ್ನಾಟಕ ಧ್ವಜ ಆರಿಸಿದ ತಕ್ಷಣ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಯಾರಪ್ಪನ ಗಂಟೆ ಇವರೆಲ್ಲ ತಿಂತಾ ಇದಾರೆ, ಜನಗಳ ದುಡ್ಡು ತಿಂತಾ ಇದಾರೆ ಇವರು. ಒಳ್ಳೇದ್ ಮಾಡೋದು ಬೇಡ? ಆ ಜನಗಳ ಹೆಣ್ಮಕ್ಳು ನಿಂದನೆ ಮಾಡಿದ್ರೆ ಅದ್ ತಪ್ಪು ಅಂತ ಖಂಡಿಸೋಕೆ ಯೋಗ್ಯತೆ ಇಲ್ಲ? ಇವರೆಲ್ಲ ಸೇರಿ ಅವರ ಹತ್ರನ ಕೊಂದ್ರು, ಅವರ ಕಾಲರ್ ಎತ್ಕೊಂಡು ಸಲ್ಯೂಟ್ ಹೊಡೆದು ಪ್ರಾಣ ಬಿಡ್ತಾನೆ ಅಂತ ಹೇಡಿಗಳು ಇವರೆಲ್ಲ. ಇಂಥವ್ರು ಭಯ ಬಿದ್ದು ಬದುಕೋ ಬದ್ಲು ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೆ ನನಗೆ ಈ ಬದುಕು ಬೇಡ ಅಂತ ಹೇಳೋದು ಒಳ್ಳೇದು. ಬೇರೆ ನಟರಿಗೆ ಒಂದು ಆಪರ್ಚುನಿಟಿ ಇತ್ತು ಇದನ್ನ ಖಂಡಿಸೋದಕ್ಕೆ. ಅದೇ ದ್ರೌಪದಿ ಹೇಳಿದ್ದು, ಪ್ರಭಾಸದರಾದ ಭೀಷ್ಮ ದ್ರೋಣಾದಿಗಳಿಗೆ ಆಪರ್ಚುನಿಟಿ ಇತ್ತು ಇದನ್ನ ಖಂಡಿಸೋದಕ್ಕೆ. ಖಂಡಿಸ್ತಾ ಇದ್ದಿದ್ದಕ್ಕೆ ಕಡೆಯಲ್ಲಿ ಯುದ್ಧದಲ್ಲಿ ಎಲ್ಲರೂ ಗೋವಿಂದ. ಎಲ್ಲಾ ಪಿಕ್ಚರ್ ಗಳಲ್ಲಿ ಸ್ಕ್ರೀನ್ ಗಳ ಮೇಲೆ ಹೊಡೆಯೋದೆ, ಇವನ್ ಕಾಲು ಹತ್ತಿದ್ರೆ 4 ಜಿಪ್ ಉರುಳತ್ತೆ, ಇಲ್ಲಿ ನೋಡಿದ್ರೆ ಜಿಪ್ ಕೂಡ ನಿಲ್ಲೋದಿಲ್ಲ. ಪ್ಯಾಂಟೆ ಹಾಕೊಳಕಾಗಲ್ಲ, ಫ್ಯಾಂಟಮ್ ಅಂತೆ. ಪ್ಯಾಂಟೆ ನಿಲ್ತಾ ಇಲ್ಲ, ಅಲ್ಲಿ 2-3 ಬೆಲ್ಟ್ ಕಟ್ಟಿದ್ರು, ಫ್ಯಾಂಟಮ್ ಅಂತೆ. ನೀತಿ ಕೆಟ್ಟವ್ರನ್ನ ನಮ್ ಗೋಲ್ಗುಂಬಸ್ ಮೇಲೆ ಫೋಕಸ್ ಲೈಟ್ಸ್ ಬಿಡು, ಹೆಂಗ್ ಕಾಣುತ್ತ? ಏಯ್ ಏನ ಇದು? ನಮ್ಮ ಚಿತ್ರದುರ್ಗದ ಬೆಟ್ಟದ ಮೇಲೆ ಫೋಕಸ್ ಲೈಟ್ ಬಿಡ, ನಮ್ಮ ತುಪ್ಪದ ಕೊಳದ ಮೇಲೆ ಹೆಂಗ್ ಕಾಣುತ್ತೆ? ಗತಿ ಇಲ್ವೇನ ಕರ್ನಾಟಕದಲ್ಲಿ ಮಾನ್ಯುಮೆಂಟ್ಸ್? ಏಯ್, ಕರ್ನಾಟಕದ ಒಂದು ಮಾನ್ಯುಮೆಂಟ್ ಹಳೆ ಬೀಡು ಬಿದ್ದೋಗಿರೋ ದೇವಸ್ಥಾನನ ವರ್ಲ್ಡ್ ಅಲ್ಲಿ ಯಾರಾದ್ರೂ ಕಟ್ಟು ತೋರಿಸ್ಬಿಡ್ಲಿನ? ಅದಕ್ಕಿಂತ ಮಾನ್ಯುಮೆಂಟೇನಾ ಅಂತ ಇವತ್ತು ಬುರ್ಜ್ ಖಲೀಫಾ ಬಂದ್ರು ಬರಂಗಿಲ್ಲ. ಏ, 1000 ವರ್ಷದಿಂದ ಇನ್ನೂ ಇದೆ ಆ ಒಂದು ವಿಗ್ರಹದ ಕೆತ್ತನೆಗೆ ಈಕ್ವಲ್ ಇಲ್ವಾ ಇವರೆಲ್ಲ? ಇಲ್ಲ ಸರ್, ಇಲ್ಲ ಇಲ್ಲ. ಹೋಗ್ಬಿಡ, ನೀವೆಲ್ಲ ಯುವಕರು ಎದ್ದೇಳೋವರೆಗೂ ಕಷ್ಟ ಇದೆ ಕರ್ನಾಟಕ. ನಾಚಿಕೆ ಗೆಟ್ಟವನು ಏಯ್ ಜೂಜಾಡಿಸ್ಬೇಡುವ ಅಂದ್ರೆ ಮಗಳ ಮಾನತಿಗೆ ಹೇಗ್ ಬರ್ತಾನ? ಏಯ್, ಅವ್ರಿಗೆ ಅಷ್ಟು ದುರಹಂಕಾರನ? ಏನ್ ಬ್ರಿಟಿಷರ್ಗಿಂತ ವರ್ಷ ಮೊಘಲ್ರ ಟೈಮ ಇದು, ಆದಿಮಾನವನ ಟೈಮ. ಹೆಣ್ಮಕ್ಳಿಗೆ ತಂಟೆಗೆ ಬರ್ತೀಯನ ನೀನು? ಎಡಿ ನಪುಂಸಕ ನಾಮರ್ದ ಷಂಡರ್ ಗತಿ ಆಗೋಯ್ತಲ್ಲ ಇವ್ರದು. ಹೆಣ್ಮಕ್ಳ ನಿನ್ನ ನಿಂತಿದ್ರೆ ನಿಮ್ ಮನೆಯವ್ರ ಕಡೆನ. ರೌಡಿಗಳಿಗೆ ಕೂಡ ಒಂದು ನೀತಿ ಇರುತ್ತೆ, ಬೇಕಾದ್ರೆ ಕೇಳ್ಕೋ ಹೋಗು. ಮನೆ ವಿಚಾರಕ್ಕೆ ಬರೋದಿಲ್ಲ. ಈ ಹೇಡಿ ನಾನಲ್ಲ ಅಂತ ತಪ್ಪಿಸ್ಕೊಳ್ತೀಯ? ನೀನಲ್ಲ ಆಗದಿದ್ರೆ ನಿನ್ ಕಣ್ಣಿಗೆ ಬಿದ್ದಿಲ್ಲ ಇವ್ರು ಮಾಡಿರೋದು? ಎಲ್ಲ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷ, ತಾಲೂಕಾಧ್ಯಕ್ಷ ನಿನ್ ಜೊತೆ ಫೋಟೋ ತೆಗೆಸ್ಕೊಂಡು ದಿನನಿತ್ಯ ನಿನ್ ಗೇಟ್ ಹತ್ರ ಬಿದ್ದಿರೋರೇ ಮಾಡಿರೋದು. ಅವ್ರಿಗೆ ಬುದ್ಧಿ ಹೇಳಂಗಿಲ್ಲ ನಿನ್ ಪಬ್ಲಿಕ್ ಅಲ್ಲಿ? ಏನ್ ತಿಂತೀಯ ಹೊಟ್ಟೆಗೆ? ಥೂ, ಹೆಣ್ಣ ನಿಂದಕ ಹೆಣ್ಣ ನಿಂದಕ ಅಂತ ಹೇಳಿದ್ರು ಅವ್ರ ರಕ್ತದಲ್ಲಿ ಬದುಕಿ ಆ ದುಡ್ಡನ್ನ ಹೋಗ್ಬಿಟ್ಟು ವಿದೇಶದಲ್ಲಿ ಚೆಲ್ತೀಯ ನೀನಾ? ಇವಾಗ ನೋಡು, ಇಷ್ಟ ದಿನ ಹೆಸರು ಹೇಳ್ತಿರ್ಲಿಲ್ಲ, ಇವಾಗ ಹೆಸರು ಹೇಳ್ತಾ ಇದೀನಿ. ಇನ್ನು ಮುಂದೆ ನೋಡು ಇನ್ನು ಏನೇನಾಗುತ್ತೆ ಅಂತ. ಸಾಂವಿಧಾನಿಕವಾಗಿ, ನ್ಯಾಯಬದ್ಧವಾಗಿ, ಕಾನೂನು ಬದ್ಧವಾಗಿ ಇದ್ರ ವಿರುದ್ಧ ಅಹೋರಾತ್ರ ಪೂರ್ಣ ಸಮಯ ನಿಂತ್ಕೋತಾನೆ ನೋಡು. ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿದ್ದಾರೆ ನನಗೆ, ಡೂ ಆರ್ ಡೈ ಅಂತ, ಮಾಡು ಅಥವಾ ಮಡಿ ಅಂತ. ಅದನ್ನೇ ಮಾಡೋದು. ಓಕೆ ಬಂಗಾರು, ಭಯ ಬೀಳ್ಬೇಡ, ನೀವೆಲ್ಲ ಸುಖವಾಗಿರಿ, ಎದ್ರಕೊಂಡು ನಾವಿದೀವಿ. ನಿಮ್ ಜೊತೆ ಮಾತಾಡಿದ್ ಬಹಳ ಖುಷಿ ಆಯ್ತು ಸರ್. ನಿಮ್ ಜೊತೆ ಮಾತಾಡಿದ್ರೆ ಎದುರ್ತಾ ಇರು, ಪಕ್ಕದ ಮನೆಗ್ ಬಂದ್ರು ಎದುರ್ತಾ ಇರು, ನಿಮ್ ಮನೆಗ್ ಬಂದ್ರು ಎದುರ್ತಾ ಇರು. ನಿಮ್ ಮನೆ ಹೆಣ್ಮಕ್ಳಿಗೆ ತೊಂದ್ರೆ ಆದ್ರೆ ಅವಾಗ ನನಗೆ ಹೇಳು, ನಮ್ ಹುಡುಗರು ಇದಾರೆ ಶ್ರೀರಕ್ಷ ಅಂತ, ನಾವೆಲ್ಲ ಬರ್ತೀವಿ. ಅದು ಧೈರ್ಯ ಅನ್ನೋದು ಒಳಗಡೆಯಿಂದ ಬರ್ಬೇಕು. ಈ ರೀತಿ ಎದುರ್ತಾ ಇದ್ರೆ ಏನ್ ಬದುಕು ನಿಮ್ದು? ಹೆದರಿಕೆ ಇಲ್ಲ ಸರ್, ನಿಮ್ಮ ಹೆದರಿಕೆ ಇಲ್ಲ. ಹೇಳಿ ಇವಾಗ ನನಗೆ ಹೆದರಿಕೆ ಇಲ್ಲ ಅಂತ? ಹೆದರಿಕೆ ಇಲ್ಲ ಸರ್. ನಮ್ಮ ಊರಲ್ಲಿ ಯಾವುದೇ ಹೆಣ್ಣನ್ನ ಯಾರೇ ನಿಂದಿಸಿದ್ರು
ನನ್ನ ಪ್ರಾಣ ಒತ್ತೆ ಇಟ್ಟು ನಿಂತ್ಕೋತೀನಿ ಅಂತ ಹೇಳು. ನಮ್ಮೂರಲ್ಲಿ ಯಾವ್ದೇ ಹೆಣ್ಣು ನಿಲ್ಲಿಸಿದ್ರು ನನ್ನ ಪ್ರಾಣ ಒತ್ತೆ ಇಟ್ಟು ನಿಂತ್ಕೋತೀನಿ. ಅವನ್ ಯಾವನೇ ಆಗಿರ್ಲಿ ಅಂತ ಹೇಳು. ಅವನ್ ಯಾವನೇ ಆಗಿರ್ಲಿ ಎಂತ ದೊಡ್ಡ ರಾಜಕೀಯ ವ್ಯಕ್ತಿ, ನಿಂದನೆ ಒಳಗಾದ ಹೆಣ್ಣು ನನ್ನ ಶತ್ರು ಮನೆಯದ್ದಾಗಿರ್ಲಿ ನಾನು ಕಾಪಾಡ್ತೀನಿ ಅಂತ ಹೇಳು. ನಿಂದನೆ ಒಳಗಾಗಿದ್ದ ಹೆಣ್ಣು ನನ್ನ ಶತ್ರು ಮನೆಯವರಾದ್ರೂ ನಾನು ಕಾಪಾಡ್ತೀನಿ. ಇವಾಗ ವೀರ ಅದೆ ನೀನು. ಏನದೆ ವೀರ ಹೇಳು ನಾನು ಸರ್, ನಾನು ಹೇಳಿ ಅಲ್ಲ ಸರ್ ವೀರ ಅಂತ ಹೇಳು. ಸರ್ ನಿಮ್ ಬಾಯಲ್ಲಿದ್ದು ಬಂತಲ್ಲ ಸರ್ ಸಾಕು. ಏ ಹೇಳ ನಾನು ಹೇಳಿ ಅಲ್ಲ ಸರ್ ಈ ವೀರ ಅಂತ ಹೇಳು. ನಾನು ಹೇಳಿ ಅಲ್ಲ ಸರ್ ನಾನು ವೀರ. ಅವ್ರಿಗಿದ್ಯಾನ ಈ ಗತ್ತು ಅವ್ರಿಗೆ ಹೇಳೋ ಕೇಳು. ಅವನು ಶಂಡ ಅಲ್ಲ ವೀರ ಅಂತ ಯೋಗ್ಯತೆ ಇಲ್ವೋ? ಆ ಗತ್ತು ಇಟ್ಟಿದ್ರೆ ಸರ್ ಯಾವತ್ತೋ ಅವರು ಲೈನಿಗೆ ಬಂದ್ಬಿಡ್ತಿದ್ರು. ಆ ಗತ್ತೆ ಯಾವತ್ತೋ ಅವರು ಸ್ಪೆಸಿಫಿಕೇಶನ್ ಕೊಟ್ಬಿಡ್ತಿದ್ರು ಅದ್ರ ಬಗ್ಗೆ ಅವರು. ಇವಾಗ ಅವ್ರನ್ನ 10 ಜನ ಅವ್ರು ಬಂದು ಏನೋ ಅವ್ರ ಹತ್ರ ಜೊತೆ ನೀನ್ ಮಾತಾಡಿದ್ದು ನಮ್ ಬಾಸ್ ಬಗ್ಗೆ ಅಂದ್ರೆ ಏನ್ ಮಾಡ್ತೀಯ? ನಾನು ಹೇಳಿದ್ ಕರೆಕ್ಟ್ ಐತಿ, ನಾ ಮಾತಾಡಿದ್ ಕರೆಕ್ಟ್ ಐತಿ. ಅವ್ರಿಗೇನ್ ಹೆದರು ಸರ್? ಯುವಕರು ಕರ್ನಾಟಕದಲ್ಲಿ ಹಿಂಗ ತಯಾರಾಗ್ಬಿಟ್ರೆ ಸಿಂಗಾಪುರ್ಗಿಂತ ಸ್ಟ್ರಾಂಗ್ ಆಗುತ್ತೆ ನಮ್ ಕರ್ನಾಟಕ, ಜಪಾನ್ ಗಿಂತ ಸ್ಟ್ರಾಂಗ್ ಆಗುತ್ತೆ. ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು. ಓಕೆ ಸರ್. ನಂದು ಒಂದು ಕೇಳಿತ್ತು. ಇಲ್ಲ ಇಲ್ಲ ಪರ್ಸನಲ್ ಎಲ್ಲ ಇಲ್ಲ, ಬರೀ ದೇಶಭಕ್ತಿ ಅಷ್ಟೇ. ಲಾಸ್ಟ್ ಒಂದೇ ಸರ್, ಒಂದೇ 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 ಕೇಳಬೇಕು ಆಗುತ್ತೆ. ಇದು ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ಕೇಳು. ಸರ್ ನಾನು ಈಗ ಪೊಲೀಸ್ ಟ್ರೈ ಮಾಡ್ತೀನಿ, ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅನ್ನೋದಕ್ಕೆ. ಅದಕ್ಕೆ ಯಾವ್ದು ಪೊಲೀಸ್ ಟ್ರೈ ಮಾಡು? ಪೊಲೀಸ್ ಟ್ರೈ ಮಾಡ್ಲ? ಪೊಲೀಸ್ ಟ್ರೈ ಮಾಡು, ದೊಡ್ಡ ದೊಡ್ಡ ಎಕ್ಸಾಮ್ ತಗೊಂಡು ನೀನು ಇದು ಮಾಡು. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಆಗು. ಓಕೆ ಆಗುತ್ತಲ್ಲ ಸರ್? ಆಗುತ್ತೆ. ಇದು ಇಂಜಿನಿಯರ್ ಬರಂ ಸರ್, ಇಂಜಿನಿಯರ್ ಅದು 4 ವರ್ಷ ವೇಸ್ಟ್ ಆಗುತ್ತೆ. ಪೊಲೀಸ್ ಆಗೋ? ಹೌದಾ ಸರ್, ದೇಶ ಸೇವೆ ಮಾಡಬಹುದು ಪ್ರಾಮಾಣಿಕವಾಗಿ. ಓಕೆ ಸರ್, ಪೊಲೀಸ್ ಆದ್ಮೇಲೆ ನಿಮ್ಗೆ ಬೆಟ್ಟಾಗಿ ಆಗ್ತೀನಿ. ಓಕೆ, ನೀವು ಎಲ್ಲಿದ್ರು ಹುಡ್ಕೊಂಡ್ಬರ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.